ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ ಸಾಧನೆ ಮಾತಾಡಬೇಕೆ ಹೊರತು ಮಾತೇ ಸಾಧನೆ ಆಗಬಾರದು ಸಾಧನೆ ಮಾತಾಡಬೇಕೆ ಹೊರತು ಮಾತೇ ಸಾಧನೆ ಆಗಬಾರದು ಅದಕ್ಕೆ ನಾವು ಉಪಮಾನ ಹೇಳ್ತಾ ಇರ್ತೇವೆ ಹೇಗೆ ಅಂತ ಕೇಳಿದ್ರೆ ವಟಗೊಟ್ಟುವ ಮಂಡೋಕ ಕೆಸರಲ್ಲೆ ಮಡಿಯುವುದು ಸದ್ದು ಮಾಡದ ಕಮಲ ಶ್ರೀಕರವ ಸೇರುವುದು ವಟಗೊಟ್ಟುವ ಮಂಡೋಕ ಕೆಸರಲ್ಲೆ ಮಡಿಯುವುದು ಸದ್ದು ಮಾಡದ ಕಮಲ ಶ್ರೀಕರವ ಸೇರುವುದು ಮಾತಿಗಂಕುಶವಿರಿಸಿ ಕಾರ್ಯ ಸಾಧಿಸುವವಗೆ ಮಾತಿಗಂಕುಶವಿರಿಸಿ ಕಾರ್ಯ ಸಾಧಿಸುವವಗೆ ಲೋಕವೇ ನಮಿಸುವುದು ಸಚ್ಚಿದಾನಂದ ಲೋಕವೇ ನಮಿಸುವುದು ಸಚ್ಚಿದಾನಂದ ವಟಗೊಟ್ಟುವ ಮಂಡೋಕ ಕೆಸರಲ್ಲೆ ಮಡಿಯುವುದು ಸದ್ದು ಮಾಡದ ಕಮಲ ಶ್ರೀಕರವ ಸೇರುವುದು ಸಾಧನೆಯೇ ಮಾತಾಡಬೇಕೆ ಹೊರತು ಮಾತೇ ಸಾಧನೆ ಆಗಬಾರದು ಮಾತೇ ಸಾಧನೆ ಆದರೆ ನಾವು ಅಂತವರನ್ನ ಮಂಡೂಕ ಅಂದ್ರೆ ಕಪ್ಪೆಗಳಿಗೆ ಹೋಲಿಸ್ತೇವೆ ಕಪ್ಪೆಗಳು ಗೊತ್ತು ನಿಮಗೆ ಯಾರಾದರೂ ನಮ್ಮ ಅಕ್ಕದ ಪಕ್ಕ ಬೀದಿಗಳಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ ಅನ್ಕೊಳ್ಳಿ ನಾವೇ ಹೇಳ್ತೇವೆ ಕಪ್ಪೆ ತರ ಒಟಗುಡ್ತಾ ಇದ್ದಾನಪ್ಪ ಅವನು ಅಂತ ಹೇಳ್ತೇವೆ ಹೌದಾ ಇಲ್ವಾ ಹೌದು ಬಡ 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 ಬಡವ ಮಾತಾಡ್ತಾರಲ್ಲ ಕೆಲವರು ನಾನ್ ಸ್ಟಾಪ್ ಆ ಮಾತಾಡ್ತಕ್ಕಂಥವ್ರು ನಾವು ಹೇಳ್ತೇವೆ ನೋಡಪ್ಪ ಸಿಕ್ಕಿದ್ರೆ ತಲೆ ತಿಂತಾನೆ ಇವನು ಇವನು ಕಪ್ಪೆ ತರ ಒಟಗುಡ್ತಾನಪ್ಪ ಅಂತ ಹೇಳ್ತೇವೆ ಹೌದಾ ಅಂದ್ರೆ ಆ ರೀತಿ ಕಪ್ಪೆ ಕೆಸರಿನಲ್ಲಿ ಹುಟ್ಟತಾ ಇದೆ ಆ ಕೆಸರನ್ನ ಮೈ ಮೇಲೆ ಇರಿಸ್ಕೊಂಡೇ ಸಂಸಾರ ಮಾಡ್ತಾ ಇದೆ ಯಾವಾಗಲೂ ವಟ 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 ಅಂತ ವಟಗುಡ್ತಾ ಇರ್ತದೆ ಈ ರೀತಿ ಕೆಸರಿನಲ್ಲೇ ಹುಟ್ಟಿರ್ತಕ್ಕಂಥ ಕಪ್ಪೆ ಒಂದು ದಿವಸ ಕೆಸರಿನಲ್ಲೇ ಮಣ್ಣಾಗಿ ಹೋಗುತ್ತೆ ಅಷ್ಟೇ ಆದರೆ ಪ್ರಕೃತಿ ನೋಡಿ ಎಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಪ್ರಕ್ರಿಯೆಯನ್ನು ನಮ್ಮಲ್ಲಿ ತೋರಿಸ್ತಾ ಇದೆ ಅಂತ ಕೇಳಿದರೆ ಕಪ್ಪೆ ಮತ್ತು ಕಮಲ ಎರಡೂ ಕೂಡ ಕೆಸರಿನಲ್ಲೇ ಹುಟ್ಟತಾ ಇದೆ ಒಂದೇ ಪರಿಸರದಲ್ಲಿ ಹುಟ್ಟತಾ ಇದೆ ಆದರೆ ಕಪ್ಪೆ ವಟವಟ ಅಂತ ಮಾತಾಡ್ತಾನೆ ಆ ಕೆಸರಿನಲ್ಲೇ ಇದ್ದುಕೊಂಡು ಕೆಸರಿನಲ್ಲೇ ಸಂಸಾರ ಮಾಡಿಕೊಂಡು ಒಂದು ದಿವಸ ತನ್ನ ಜೀವನವನ್ನ ಆ ಕೆಸರಿನಲ್ಲೇ ಮುಗಿಸ್ತಾ ಇದೆ ಕಮಲ ಹಾಗಲ್ಲ ಮಾತಾಡ್ತಾ ಇಲ್ಲ ಆದರೆ ಕಮಲಕ್ಕೆ ಒಂದು ಉನ್ನತವಾಗಿರತಕ್ಕಂಥ ವಿಚಾರ ಇದೆ ಉದಾತ್ತವಾದ ಮೌಲ್ಯ ಶ್ರೇಷ್ಠವಾದ ಚಿಂತನೆ ಇರತಕ್ಕಂತಹ ಉನ್ನತ ಗುರಿಯನ್ನ ಕಮಲ ಹೊಂದಿದೆ ಕಮಲಕ್ಕೊಂದು ಆಸೆ ಇದೆ ಹೇಗಾದರೂ ಮಾಡಿ ಈ ಜಗತ್ತಿಗೆ ಕಣ್ಣಾಗಿರತಕ್ಕಂತಹ ಸೂರ್ಯನನ್ನ ಒಮ್ಮೆ ನೋಡಬೇಕು ಆ ಆಸೆ ಇಟ್ಟುಕೊಂಡು ಆ ಕಮಲದ ಗೆಡ್ಡೆ ಅಂಕುರವಾಗಿ ಮೇಲಕ್ಕೆ ಬರ್ತಾ ಇದೆ ಬರುವಾಗ ಕೆಸರು ಬೇರೆ ಪಾಚಿ ಪಾಚಿಯಿಂದ ಕಮಲ ಬೆಳೆಯುವುದಿಲ್ಲ ಆ ಪಾಚಿಗೆ ಅಂಟಿಕೊಳ್ಳುವುದಿಲ್ಲ ನೋಡಿ ಇದೊಂದು ವಿಶೇಷ ಪ್ರಪಂಚದಲ್ಲಿ ನಾವು ಕೂಡ ಹುಟ್ಟುವಾಗಲೇ ಕೆಸರು ನಮ್ಮಲ್ಲಿ ಇರುತ್ತದೆ ಬಡತನದ ಕೆಸರು ಮಾರ್ಗದರ್ಶನದ ಕೊರತೆಯ ಕೆಸರು ಅನಾರೋಗ್ಯದ ಕೆಸರು ಹೀಗೆ ಹತ್ತಾರು ಕೆಸರುಗಳು ನಮ್ಮ ಜೀವನದಲ್ಲಿ ನಮ್ಮನ್ನ ಮೇಲಕ್ಕೆ ಏಳಲಿಕ್ಕೆ ಬಿಡುವುದಿಲ್ಲ ಆದರೆ ನಮಗೆ ಆದರ್ಶ ಯಾವುದು ಕಮಲ ಕೆಸರು ಎಷ್ಟೇ ಇರಲಿ ನಮ್ಮ ಬಿಡದಲ್ಲಿ ಕೆಸರಿಗೆ ಮಾತ್ರ ಅಂಟಿಕೊಳ್ಳಬಾರದು ನಾವು ಕೆಸರಿಗೆ ಅಂಟಿಕೊಂಡ್ರೆ ಮೇಲಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಕಮಲ ನಮಗೆ ತೋರಿಸ್ಕೊಡ್ತಾ ಇದೆ ಪಾಚಿ ಇದೆ ಆದ್ರೆ ಪಾಚಿಯನ್ನ ಭೇದಿಸಿಕೊಂಡು ಆ ಕೆಸರನ್ನ ಭೇದಿಸಿಕೊಂಡು ಆ ಎಲ್ಲ
ಅಡೆತಡೆಗಳನ್ನು ಭೇದಿಸಿಕೊಂಡು ನಿಧಾನವಾಗಿ ಕಮಲ ಆ ಕೊಳದಲ್ಲಿ ಮೇಲಕ್ಕೆ ಬರ್ತಾ ಇದೆ. ಒಂದು ದಿವಸ ಅದು ವಿಕಾಸ ಆಗ್ತಾ ಇದೆ. ಅದು ವಿಕಸನ ಆದ ನಂತರ ಕೂಡಲೇ ಏನಾಗುತ್ತೆ, ಎಲ್ಲರಿಗೂ ಆಕರ್ಷಣೀಯ ಬಿಂದುವಾಗಿ ಅದು ಕೆಲಸ ಮಾಡ್ತಾ ಇದೆ. ದುಂಬಿಗಳು ಆಕರ್ಷಿತವಾಗ್ತಾ ಇದೆ. ನಾವು ನೋಡಿದರೆ ಸಂತೋಷ ಪಡ್ತೇವೆ. ಅಜ್ಜೇಂಕಾರದ ನಾದ ಎಲ್ಲರಿಗೂ ಕೂಡ ಆ ಒಂದು ಸಂತೋಷವನ್ನು ಕೊಡ್ತಾ ಇದೆ. ಅಷ್ಟೇ ಇಲ್ಲ, ನಾವೇನು ಮಾಡ್ತೇವೆ, ಅದನ್ನು ನಿಧಾನವಾಗಿ ಕಿತ್ತುಕೊಂಡ್ಬಂದು ಆ ಲಕ್ಷ್ಮೀ ದೇವಿಗೆ ಅಮ್ಮನವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ನೋಡಿ, ವಟಗುಟ್ಟುವ ಮಂಡೂಕ ಕೆಸರಲ್ಲೇ ಮಡಿಯುವುದು ಸದ್ದು ಮಾಡದ ಕಮಲ ಶ್ರೀಕರವ ಸೇರುವುದು. ಶ್ರೀಕರ ಅಂದ್ರೆ ಲಕ್ಷ್ಮೀ ದೇವಿಯ ಆ ಒಂದು ಕೈಗಳನ್ನ ಸೇರ್ತಾ ಇದೆ ಕಮಲ. ಅಷ್ಟಕ್ಕೆ ಅಲ್ಲ, ನಾವೇನ್ ಮಾಡ್ತೇವೆ ಗೊತ್ತುಂಟ, ಆಮೇಲೆ ಆ ಕಮಲಕ್ಕೆ ನಾವು ಅರ್ಚನೆ ಮಾಡಿಸ್ತೇವೆ. ಕಮಲ ಇಟ್ಟು ದೇವರಿಗೆ ಕಮಲಕ್ಕೆ ನಾವು ಅರ್ಚನೆ ಇಟ್ಟ ಪೂಜೆ ಮಾಡ್ತೇವೆ. ಕೊನೆಗೆ ಆ ಅಮ್ಮನವರೊಟ್ಟಿಗೆ ಆ ಕಮಲಕ್ಕೂ ಕೂಡ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತೇವೆ. ನೋಡಿ, ಕೆಸರಲ್ಲಿ ಹುಟ್ಟಿರ್ತಕ್ಕಂಥ ಕಪ್ಪೆಗೆ ಯಾವ ಆಸೆ ಇಲ್ಲ, ಆಕಾಂಕ್ಷೆ ಇಲ್ಲ, ಅಲ್ಲೇ ಸಂಸಾರ ಮಾಡ್ತದೆ, ಅಲ್ಲೇ ಸಾಯ್ತದೆ, ಅಲ್ಲೇ ಮಣ್ಣಾಗಿ ಹೋಗ್ತದೆ. ಆದರೆ ಉನ್ನತ ಗುರಿ ಇಟ್ಟುಕೊಂಡು ಸಾಧನೆ ಮಾಡಿರ್ತಕ್ಕಂತಹ ಆ ಕಮಲ ಎಷ್ಟೊಂದು ಪೂಜ್ಯವಾಗಿರ್ತಕ್ಕಂಥ ಸ್ಥಾನವನ್ನು ಪಡ್ಕೊಂಡು ನಮಗೆಲ್ಲರಿಗೂ ಕೂಡ ಆದರ್ಶಮಯವಾಗಿರ್ತಕ್ಕಂತಹ ಅನುಕರಣೀಯವಾಗಿರ್ತಕ್ಕಂಥ ಸಂದೇಶವನ್ನು ಜೀವನದಲ್ಲಿ 3 ದಿವಸ ಬದುಕಿದರೂ ಕೂಡ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಡ್ತಾ ಇದೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಮಾತಿಗಂಕುಶವಿರಿಸಿ ಕಾರ್ಯ ಸಾಧಿಸುವವಗೆ ಲೋಕವೇ ನಮಿಸುವುದು ಸಚ್ಚಿದಾನಂದ. ನೋಡಿ, ಪ್ರಕೃತಿ ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದೆ. ನಾವು ಕಪ್ಪೆ ತರಬೇಕಾದರೂ ಬದುಕಬಹುದು, ಕಮಲ ತರಬೇಕಾದರೂ ಬದುಕಬಹುದು, ಯಾರು ನಿಮ್ಮನ್ನ ಕೇಳುವುದಿಲ್ಲ. ಆದರೆ ಕಮಲ ತರ ಬದುಕಿದ್ರೆ ನಮ್ಮ ಬದುಕು ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಎಲ್ಲರಿಗೂ ಹಿತವನ್ನ ಉಂಟು ಮಾಡುವಂತೆ ಇರ್ತದೆ. ಕಮಲ ತರ ಬದುಕಿದ್ರೆ ನಮ್ಮ ಬದುಕು ದೇವರಿಗೆ ಪ್ರಿಯವಾಗಿರ್ತದೆ. ಆದ್ದರಿಂದ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಮನಸ್ಸು ಬಂದಾಗ ನಾವು ಆ ಕಮಲವನ್ನ ಆದರ್ಶವಾಗಿಟ್ಟುಕೊಂಡು ಆ ಉನ್ನತ ಗುರಿಯಡೆಗೆ ಸಾಗಲಿಕ್ಕೆ ಬೇಕಾಗಿರ್ತಕ್ಕಂತಹ ಯೋಜನಾಬದ್ಧವಾಗಿರ್ತಕ್ಕಂಥ ಪ್ರಣಾಳಿಕೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಮನಸ್ಸಿನಲ್ಲೇ ರೂಪಿಸಿಕೊಂಡು ಅದನ್ನು ಹೇಗೆ ಸಾಕಾರ ಮಾಡಬೇಕು ಎನ್ನುವುದನ್ನು ಚಿಂತನೆ ಮಾಡ್ತಾ ನಾವು ಕೂಡ ಆ ಕೇವಲ ನಮ್ಮ ಸಾಧನೆಯನ್ನು ಮಾತಿಗೆ ಸೀಮಿತಗೊಳಿಸದೆ ಸಾಕಾರವಾಗಿ ತೋರಿಸಿದ್ದೆ ಆದಲ್ಲಿ ಸಮಾಜ ಆಗ ನಮ್ಮನ್ನು ಗುರುಸ್ತದೆ. ನಾವು ಬದುಕಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಅಂತಹ